नमस्कार वीक्षकरे मोग्वार्थेगे स्वागत नानु भूमिका गांधी इहोत्तिन अपडेट्स तुमकूरु जिले कैगारिका हब्बागि अभिवृद्धियत्त सागुत्तिरुव हिन्नेलेयल्लि जिल्लेय राष्ट्रीय हेद्दारिगळल्लि बिद्दिरुव गुंडिगळन्नु मुच्चुवुदर जोतेगे सेवापथ रस्तेय दुरवस्थे माडुवंते हालप्प प्रतिष्ठानद मुरळीधर हालप्प राष्ट्रीय हेद्दारि प्राधिकारद अधिकारिगळन्नु ओत्तायिसिद्दारे। तुमकूरु भागद राष्ट्रीय हेद्दारिगळु हदगेट्टु सावे रहदारियंतागिदे। ವಾಹನ ದಟ್ಟಣೆ ಹೆಚ್ಚಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿಪರೀತ ಗುಂಡಿಗಳು ಬಿದ್ದಿದ್ದು ದುರಸ್ತಿ ಮಾಡುವ ಪ್ರಯತ್ನವಾಗಿಲ್ಲ। ಕೂಡಲೇ ಗುಮಡಿ ಮುಚ್ಚಿ ಸುಗಮ ಸಂಚಾರಕ್ಕೆ ಹೆದ್ದಾರಿಗಳನ್ನು ಸಜ್ಜುಗೊಳಿಸುವಂತೆ ಮುರಳೀಧರ ಹಾಲಪ್ಪ ಅಧಿಕಾರಿಗಳನ್ನು ಒತ್ತಾಯಿಸಿದರು। ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಇವರ ಕಚೇರಿಗೆ ಇಲ್ಲಿಗೆ ಬಂದಿದ್ದೀವಿ। ಇತ್ತೀಚೆಗೆ ನಿತಿನ್ ಗಡ್ಕರಿ ಸಾಹೇಬರನ್ನ ಬೆಂಗಳೂರಲ್ಲಿ ಭೇಟಿ ಮಾಡಿ ತುಮಕೂರು ಜಿಲ್ಲೆ ನಮ್ಮ ಬ್ರ್ಯಾಂಡ್ ಅದು ಈಗ ತುಮಕೂರು ಬಿಟ್ಟರೆ ಈಗ ಇಡೀ ರಾಜ್ಯದಲ್ಲಿ ಕೈಗಾರಿಕೆಗಳಿಗೆ ಇಷ್ಟು ವ್ಯವಸ್ಥಿತವಾಗಿ ಅದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ರಸ್ತೆಗಳಿರ್ಬೋದು ನೀರಿನ ಸೌಕರ್ಯ ಇರ್ಬೋದು ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇರ್ಬೋದು ಆಮೇಲೆ ಸ್ಕಿಲ್ಡ್ ಲೇಬರ್ಸ್ ಎಲ್ಲದಕ್ಕೂ ಅನುಕೂಲತೆ ಇರೋಂಥ ಜಾಗ ಬ್ರ್ಯಾಂಡ್ ತುಮಕೂರು ರಸ್ತೆಗಳ ಅವ್ಯವಸ್ಥೆಯಿಂದ ಹಾಳಾಗ್ತಿದೆ। ಇದನ್ನು ತಕ್ಷಣ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂದ ತಕ್ಷಣವೇ ಅವರು ಜಾಯಿಂಟ್ ಸೆಕ್ರೆಟ್ರಿಗಳು ಪ್ರಾಜೆಕ್ಟ್ ಡೈರೆಕ್ಟರ್ಗಳನ್ನ ಕರೆಸಿದ್ಲಿ ಸರಿಯಾಗಿ ಕ್ಲಾಸ್ ತೊಗೊಂಡ್ರು ತರಾಟೆ ತೊಗೊಂಡ್ರು ಅದನ್ನು ಇನ್ನೊಂದು ವಾರದಲ್ಲಿ ನನಗೆ ವರದಿ ಬೇಕು ವಿತ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತ ಹೇಳಿದರು। ಹಾಗೆ ಇವತ್ತಿಲ್ಲಿ ನಮ್ಮಗಳ ಜೊತೆಗೆ ವಸಂತ ನರಸಾಪುರ ಹಿರೇಹಳ್ಳಿ ಅಂತರಸ್ನಹಳ್ಳಿ ಇವರೆಲ್ಲರೂ ಸತ್ಯಮಂಗಲ ಇವರೆಲ್ಲರೂ ಇಂಡಸ್ಟ್ರಿಯಲ್ ಏರಿಯಾದವರು ಆ ಸಂಘ ಸಂಸ್ಥೆಯವರು ಬಂದಿದ್ದಾರೆ ತುಮಕೂರು ಚೇಂಬರ್ ಆಫ್ ಕಾಮರ್ಸ್ನವರು ಬಂದಿದ್ದಾರೆ ರೈತ ಸಂಘದವರು ಬಂದಿದ್ದಾರೆ ಸಾರ್ವಜನಿಕರು ಸುತ್ತಮುತ್ತ ಇರತಕ್ಕಂಥ ನಾಲ್ಕು ಪಂಚಾಯಿತಿ ಅಧ್ಯಕ್ಷರುಗಳು ಇಲ್ಲಿಗೆ ಬಂದಿದ್ದಾರೆ। ಹೈವೇ ಒಂದೇ ಅಲ್ಲ ಸರ್ವಿಸ್ ರೋಡ್ಗಳು ಇರತಕ್ಕಂಥ ದುರವಸ್ಥೆ ಇದೆಯಲ್ಲ ಅದು ಹೆಣ್ಣುಮಕ್ಕಳು ಓಡಾಡೋಕ್ಕಾಗೋದಿಲ್ಲ ಮೇಂಟೆನೆನ್ಸ್ ಇಲ್ಲ ಅಷ್ಟು ದುರ್ವಾಸನೆ ಆ ಗುಂಡಿಗಳು ಈಗ ರೈತ ಸಂಘದವರು ಈಗ ಬಂದಿದ್ದಾರೆ ಎರಡು ಅವ್ರ ಎತ್ತುಗಳು ಕಾಲು ಮುರ್ಕೊಂಡು ಈಗ ಕಟ್ಕೊಂಡಿದ್ದಾರೆ ಮನೆಯಲ್ಲಿ ಅದಕ್ಕೆ ಪರಿಹಾರ ಯಾರು ಕೊಡ್ತಾರೆ ಅವಕ್ಕೆ ಆಮೇಲೆ ಈಗ ಮಳೆಗಾಲ ಈಗ ಮುಗಿತಾ ಬಂತು ಅವ್ರು ಹೇಳ್ತಿರೋದಿನ್ನ ಎರಡು ವರ್ಷ ಆಗಬೇಕು ರಸ್ತೆ ಸಿಕ್ಸ್ ಲೈನ್ಸ್ ಏಯ್ಟ್ ಲೈನ್ಸ್ ಅಂತಾರೆ ಎಸ್ ಪಿ ಅವ್ರು ಕೇಳಿರೇನಂತಾರೆ ಇಲ್ಲಿ 51 ರೆಡ್ ಸ್ಪಾಟ್ಗಳಿದ್ದಾವೆ ಅಂತಾರೆ ತುಮಕೂರು ಜಿಲ್ಲೆ ಬರೀ ಹೈವೇಗಳಲ್ಲೇ ನ್ಯಾಷನಲ್ ಹೈವೇಗಳಲ್ಲಿ ಅಂದರೆ ಆಕ್ಸಿಡೆಂಟ್ ಪ್ರೋನ್ ಏರಿಯಾಗಳಿದ್ದಾವೆ ಅಂತಾರೆ ಇದಕ್ಕೆ ಪರಿಹಾರ ಸರ್ಕಾರ ಸ್ವಲ್ಪ ಈ ಕಡೆಗೆ ಗಮನ ಕೊಟ್ಟು ನಮಗಿದು ತುಮಕೂರು ಚೆನ್ನಾಗಿದ್ದರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಈ ಹಬ್ ಏನಿದೆ ಇದು ಚೆನ್ನಾಗಿದ್ರೆ ಇಡೀ ಪ್ರಪಂಚಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ ಅಂತ ನಮ್ಮೆಲ್ಲರ ಅಭಿಪ್ರಾಯ। ಇನ್ನು ಈ ವೇಳೆ ಇಲಾಖೆ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದ್ರು। ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಲೀಕರ ಸಂಘದ ಕುರಂ ದ್ವಾಡ್ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಎಂಎನ್ ಲೋಕೇಶ್ ಸತ್ಯಮಂಗಳ ಕೈಗಾರಿಕಾ ಸಂಘ ಅಂತರಸ್ನಳ್ಳಿ ಕೈಗಾರಿಕಾ ಸಂಘ ಹಿರೇಹಳ್ಳಿ ಕೈಗಾರಿಕಾ ಸಂಘ ವಸಂತ ನರಸಾಪುರ ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ಹಾಜರಿದ್ರು। ಮಣ್ಣಿರಾಜು ಅಮುಕ್ ಟಿವಿ ತುಮಕೂರು। ಇನ್ನು ತುಮಕೂರಿನಲ್ಲಿ ರೈಲ್ವೆ ಅಂಡರ್ಪಾಸ್ ನಿರ್ಮಾಣ ಮಾಡುವ ವೇಳೆ ಪರವಿರುದ್ಧ ಪ್ರತಿಭಟನೆ ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿದೆ। ತುಮಕೂರು ನಗರದ ಶಾಂತಿನಗರಕ್ಕೆ ಸಂಪರ್ಕ ಕಲ್ಪಿಸಲು ರೈಲ್ವೆ ಅಂಡರ್ಪಾಸ್ ನಿರ್ಮಿಸಲು ಮಹಾನಗರ ಪಾಲಿಕೆ ಸಿಬ್ಬಂದಿ ಮುಂದಾಗಿದ್ದು ಸ್ಥಳದಲ್ಲಿ ಪರವಿರುದ್ಧ ಪ್ರತಿಭಟನೆ ನಡೆದು ವಾತಾವರಣ ನಿರ್ಮಾಣವಾಗಿತ್ತು। ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿ ಶಾಂತಗೊಳಿಸಿ ಕಾಮಗಾರಿಗೆ ಅನುವು ಮಾಡಿಕೊಟ್ಟರು। ಇನ್ನು ಈ ಸ್ಥಳದ ಮಾಲೀಕರಾದ ಪರಮೇಶ್ವರ್ ಮಾತನಾಡಿ, ನನಗೆ ಮಹಾರಾಜರು ಬಳುವಳಿಯಾಗಿ ಕೊಟ್ಟಿದ್ದು 50 ವರ್ಷಗಳಿಂದ ನಾವೇ ಅನುಭವಿಸಿಕೊಂಡು ಬಂದಿದ್ದು, ಕೋರ್ಟ್ನಲ್ಲಿ ಕೇಸ್ ಇದ್ದರೂ ಕೂಡ ಏಕಾಏಕಿಯಾಗಿ ಮಹಾನಗರ ಪಾಲಿಕೆಯವರು ಕಾಮಗಾರಿಗೆ ಮುಂದಾಗಿದ್ದು ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಅಲ್ಲದೆ ನಮಗೆ ಪರಿಹಾರ ಕೊಟ್ಟರೆ ನಾವು ಜಾಗ ಬಿಟ್ಟು ಕೊಡುವುದಾಗಿ ತಿಳಿಸಿದರು. ಇನ್ನು ಮಹಾನಗರ ಪಾಲಿಕೆಯ ಆಯುಕ್ತರಾದ ರೇಣುಕಾ ಮಾತನಾಡಿ, ನಾವು ಕೆಲಸ ಮಾಡುತ್ತಿರುವ 9 ಕುಂಟೆ ಜಾಗ ಮಹಾನಗರ ಪಾಲಿಕೆಯ ಸ್ವತ್ತಾಗಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗಲು ನಿರ್ಮಾಣ ಮಾಡುತ್ತಿದ್ದೇವೆ. ಅಲ್ಲದೆ ಇದು ಸರ್ಕಾರದ ಜಾಗವಾಗಿರುವುದರಿಂದ
ಪರಿಹಾರ ಕೊಡಲು ಬರುವುದಿಲ್ಲ ಎಂದು ತಿಳಿಸಿದರು. ಮಾನವರ ಪಾಲಿಕೆಯಿಂದ ನಾವು ವಾರ್ಡ್ ನಂಬರ್ 15 ಮತ್ತು 18 ಒಂದು ರೈಲ್ವೆ ಅಂಡರ್ಪಾಸ್ ಒಂದು ಕಾಮಗಾರಿ ಮಾಡ್ತಾ ಇದ್ದೀವಿ. ಇದು ಸುಮಾರು 30 ವರ್ಷದಿಂದ ಪಬ್ಲಿಕ್ ಓಡಾಡ್ತಾ ಇದ್ರು, ನಮಗೆ ಅನುದಾನ ಕೊರತೆಯಿಂದ ಈ ರಸ್ತೆ ನಾವು ಮಾಡಿಲ್ಲ. ಈ ಸತಿ ಮಹಾತ್ಮ ಗಾಂಧಿ ನಗರ ಯೋಜನೆಯಲ್ಲಿ ನಾವು ಈ ಒಂದು ಕಾಮಗಾರಿ ತಗೊಂಡಿದ್ದೀವಿ. ಇದು ವರ್ಕ್ಔಟ್ ಕೂಡ ಕೊಟ್ಟಿದ್ದೀವಿ. ಇವು ಪ್ರಾರಂಭ ಮಾಡಿದ್ವಿ, ಕೆಲವು ಸಾರ್ವಜನಿಕರು ಬಂದು ನಮಗೂ ಮಂಜೂರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆರ್ ಟಿ ಸಿನಲ್ಲಿ ನಮಗೆ ಕಾರ್ಪೊರೇಷನ್ಗೆ ಇದು ಮಂಜೂರಾಗಿದೆ, 9 ಗುಂಟೆ ಮಂಜೂರಾಗಿದೆ. ಸರ್ಕಾರ ಅವ್ರಿಗೆ ಪರಿಹಾರ ಕೊಡೋಣ, ಕಾನೂನಲ್ಲಿ ಅವಕಾಶ. ಇನ್ನು ಕಾರ್ಪೊರೇಟರ್ ಮಂಜುನಾಥ್ ಮಾತನಾಡಿ, ಇಲ್ಲಿ ನಮಗೆ ಸಾರ್ವಜನಿಕರು ಓಡಾಡಲು ಅಂಡರ್ಪಾಸ್ ಅನ್ನ ಮಾಡಿಕೊಡುವಂತೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಪಡೆದು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದೇವೆ ಎಂದು ಗುಬ್ಬಿಯಲ್ಲಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪ್ರಭಾಕರ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಅಳಿಲುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಮಾತನಾಡಿದ ಅವರು, ಎನ್ಆರ್ಇಜಿ ಯೋಜನೆಯ ಅಡಿಯಲ್ಲಿ ನಮ್ಮ ರೈತಾಪಿ ವರ್ಗದವರಿಗೆ ಹೆಚ್ಚಿನ ಅನುಕೂಲ ಮಾಡುವ ಯೋಜನೆಯನ್ನು ಮಾಡುತ್ತಿದ್ದು ಹಾಗೂ ವೈಯಕ್ತಿಕ ಕಾಮಗಾರಿಗಳು ಸಹ ಮಾಡಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ. ಇನ್ನು ಸ್ವಚ್ಛತೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಕೆಲಸ ನಿರ್ವಹಣೆ ಮಾಡುವುದು, ಸರ್ಕಾರಿ ಶಾಲೆಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಬೇಕಾದ ಮೂಲಭೂತ ಸೌಲಭ್ಯ ಒದಗಿಸಲು ನಮ್ಮ ಗ್ರಾಮ ಪಂಚಾಯಿತಿ ಬದ್ಧವಾಗಿದ್ದೇವೆ ಎಂದು ತಿಳಿಸಿದರು. ಮತ್ತು NRVG ಕೆಲಸಗಳು ಇವನ್ನೆಲ್ಲರಿಗೂ ತಲುಪಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ನೂತನವಾಗಿ ಈಗ ಉಪಾಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ. ಎಲ್ಲರನ್ನೂ ಒಂದು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗ್ತಾ ಕೆಲಸ ಕಾರ್ಯಗಳನ್ನು ನಡೆಸಿಕೊಡ್ತೀನಿ ಅಂತೇಳಿ, ಮೂಲಭೂತ ಸೌಕರ್ಯಗಳನ್ನು ಒಡಿಸಿಕೊಡ್ತೀನಿ ಅಂತೇಳಿ ಹೆಚ್ಚು ಮಾಡ್ತೀನಿ. ಇನ್ನು ಸಾಕಸಂದ್ರ ಗ್ರಾಮವನ್ನು ಸುವರ್ಣ ಗ್ರಾಮ ಯೋಜನೆಯ ಅಡಿಯಲ್ಲಿ ಸೇರಿಸಲಾಗಿದ್ದು, ಗುಣಮಟ್ಟದ ಕಾಮಗಾರಿ ನಡೆಸುವ ಮೂಲಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ಮಾಡುತ್ತೇನೆ ಎಂದು ತಿಳಿಸಿದರು. ಆಯ್ಕೆ ಆಗಕ್ಕೆ ಕಾರಣಕರ್ತರಾದಂತಹ ನನ್ನ ಸಾಕಸಂದ್ರ ಕಳಸನಹಳ್ಳಿ ಮಣಿಪುರ ಮತಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ನಮ್ಮ ಎಲ್ಲಾ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ. ಇನ್ನು ಇದೇ ಸಂದರ್ಭದಲ್ಲಿ 12 ಸದಸ್ಯರು ಹಾಗೂ ಮುಖಂಡರುಗಳು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಡಗಣಿ, ಅಮೋಕ್ ಟಿವಿ, ಗುಬ್ಬಿ. ತುಂತುರು ಮಳೆಗೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ರಾತ್ರಿಯಾದರೆ ಸಾಕು, ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗುತ್ತೆ. 25 ಬಡ ಕುಟುಂಬಗಳಿಗೆ ಭದ್ರತೆಯೇ ಮರೀಚಿಕೆಯಾಗಿದೆ. 30 ವರ್ಷಗಳಿಂದ ಮೂಲ ಸೌಲಭ್ಯ ಇಲ್ಲದೆ ಜನರು ಪರದಾಡುತ್ತಿದ್ದಾರೆ. ಗ್ರಾಮಸ್ಥರಿಗೆ ಹಳ್ಳವೇ ರಸ್ತೆಯಾಗಿ ಹರಿಯುವ ನೀರಿನಲ್ಲಿ ಪ್ರತಿನಿತ್ಯ ಸಂಚಾರ ಮಾಡಬೇಕಾದ ದುಸ್ಥಿತಿ ಎದುರಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕುರುಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಸಿದ್ದರಾಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಮಿಟೇನಹಳ್ಳಿ ಗ್ರಾಮಕ್ಕೆ 70 ವರ್ಷದಿಂದ ಸರ್ಕಾರಿ ಹಳ್ಳವೇ ರಸ್ತೆಯಾಗಿದೆ. ಕುಮಿಟೇನಹಳ್ಳಿ ಗ್ರಾಮದ 25 ಬಡ ಕುಟುಂಬದಲ್ಲಿ 150ಕ್ಕೂ ಅಧಿಕ ಜನ ವಾಸಿಸುತ್ತಿದ್ದಾರೆ. ಬಡ ಜನರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿಶೇಷ ಸೌಲಭ್ಯಗಳೇ ಮರೀಚಿಕೆ ಆಗಿವೆ. ಹೌದು, ಕಾಡಿನ ಅಂಚಿನ ಕುಮಟೇನಹಳ್ಳಿ ಗ್ರಾಮದಲ್ಲಿ ಮಳೆ ಬಂದ್ರೆ ಸಾಕು, ವಿದ್ಯುತ್ ಸಂಪರ್ಕ ಕಡಿತ ಆಗಲಿದೆ. ಕತ್ತಲಿನ ವೇಳೆಯನ್ನೇ ಬಯಸುವ ಕಾಡು ಪ್ರಾಣಿಗಳ ದಂಡೆ ಗ್ರಾಮದೊಳಗೆ ಬರಲಿವೆ. ರೈತರು ಸಾಕಿರುವ ಕುರಿ, ಮೇಕೆ ಮತ್ತು ನಾಯಿಗಳನ್ನು ಬಿಡದಂತೆ ಭೇಟಿಯಾಡಿವೆ. ರೈತಾಪಿ ವರ್ಗ ಕಣ್ಣಾರೆ ಕಂಡರೂ ಏನು ಮಾಡಲಾಗದೆ ಮೌನಕ್ಕೆ ಶರಣಾಗಿದ್ದಾರೆ. ಜಮೀನಿನ ಬಳಿ ವಾಸಿಸುತ್ತಿರುವ ರೈತರ ಮೇಲೆಯೇ ಪ್ರಾಣಿಗಳು ತಡರಾತ್ರಿ ದಾಳಿ ಮಾಡಿವೆ. ಸಿದ್ದರಾಬೆಟ್ಟ ಬೆಂಡೋನಿ ಮುಖ್ಯ ರಸ್ತೆಯಿಂದ ಕುಮಿಟೇನಹಳ್ಳಿ ಗ್ರಾಮಕ್ಕೆ 1.5 ಕಿಲೋಮೀಟರ್ ಸರ್ಕಾರಿ ಹಳ್ಳದ ಮೂಲಕವೇ ಸಂಚರಿಸಬೇಕಿದೆ. ಮಳೆಯಾದ್ರೆ ಸಾಕು, ಕುಮಿಟೇನಹಳ್ಳಿ ಸಮೀಪದ ದೊಡ್ಡ ಮತ್ತು ಚಿಕ್ಕ ಹಳ್ಳಗಳು ತುಂಬಿ ಹರಿಯುವ ಪರಿಣಾಮ ಸಾರಿಗೆ ಸಂಚಾರವೇ ಗ್ರಾಮದ ಜನತೆಗೆ ಕಡಿತ ಆಗಲಿದೆ. ತುರ್ತು ಸೇವೆ ಮತ್ತು ಶಾಲಾ ಕಾಲೇಜಿಗೆ ತೆರಳಲು ಮಕ್ಕಳು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ತಾಲೂಕು ಕುಮಟೇನಹಳ್ಳಿ ಗ್ರಾಮದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಟಿಎಸ್ಪಿ ಅನುದಾನದಡಿ 2020-21ರಲ್ಲಿ 9 ಲಕ್ಷ ಮೌಲ್ಯದ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಆಗಿದೆ. ಕಾಮಗಾರಿ ಆದ ನಂತರ ಸಿಸಿ ರಸ್ತೆ ಉದ್ಘಾಟನೆಗೂ ನಮ್ಮ ಗ್ರಾಮಕ್ಕೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಬಂದಿಲ್ಲ. ದಯವಿಟ್ಟು ನಮ್ಮ ಗ್ರಾಮಕ್ಕೆ ಶಾಸಕರು ಬಂದು ಬಡ ಜನರ ಸಮಸ್ಯೆಗಳನ್ನು ಆಲಿಸಬೇಕಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಂಡೋಣೆ ಬಳಿ ಕುಂಟೆಹಳ್ಳಿ ಅಂತ ಒಂದು 25-30 ಮನೆಯಿರುವಂಥ ಗ್ರಾಮ ಇದೆ. ಅಲ್ಲಿ ಓಡಾಡೋದಕ್ಕೆ ರಸ್ತೆ ಇಲ್ಲ. ದೊಡ್ಡಳ್ಳ ಮತ್ತು ಚಿಕ್ಕಳ್ಳ ಅಂತ ಎರಡು ಹಳ್ಳ ಬರುತ್ತೆ. ಮಳೆಗಾಲದಲ್ಲಿ ತುಂಬ ನೀರು ಬರುತ್ತೆ. ಅದರಲ್ಲಿ ಯಾವುದೇ ಒಂದು ವೆಹಿಕಲ್ ಬರಲ್ಲ. ವಯಸ್ಸಾದವ್ರನ್ನ ಮಕ್ಕಳು ಶಾಲಾ ಕಾಲೇಜ್ ಹೋಗೋಕ್ಕೆ ಯಾವ ರಸ್ತೆ ಇಲ್ಲ. ಈ ಬೆಂಡೋಣೆ ಮತ್ತು ತುಂಬಾಡಿ ಮಧ್ಯೆ ಒಂದು ರಸ್ತೆ ಪಕ್ಕ ಒಂದು ನಕಾಶೆ ಇದೆ. ಅಲ್ಲಿ 75-80 ವರ್ಷದಿಂದ ನಕಾಶೆ ಬಿಟ್ಕೊಟ್ಟಿಲ್ಲ. ಈ ಹಳ್ಳದಲ್ಲೇ ನಾವು ಓಡಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅಲ್ಲಿಂದ ಅಧಿಕಾರಿಗಳು ಬಂದು ಲೊಕೇಶನ್ ಅದೆಲ್ಲ ಅಳತೆ ಮಾಡಿಬಿಟ್ಟು ದಾರಿ ತೆರವು ಮಾಡ್ಕೊಳ್ಬೇಕು ಅಂತ ಕೇಳ್ತಾರೆ. ಹಾಸ್ಪಿಟ್ಲಿಗೆ ಸ್ಕೂಲ್ಗಳಿಗೆ ಇದೇ ರಸ್ತೆಲಿ ಹೋಗ್ತೀರಾ? ಮಳೆ 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 ಬರ್ತಿದ್ದಿಲ್ಲ, ಹಂಗೆ ಹೋಗ್ತೀರಿ? ಮಳೆ ಬರ್ತಿರೋದ್ರಿಂದ ಇದರಲ್ಲೇ ಬಿದ್ದು ಅದು ಎಲ್ಲದರಲ್ಲಿ ಅಲ್ಲಿ ದಾರಿ ಬಿಟ್ಕೊಳ್ಳೋದಿಲ್ಲ. ಎಷ್ಟು ವರ್ಷದಿಂದ ಹಿಂಗೆ ಸಮಸ್ಯೆ ಇದು ಸರ್? ಸುಮಾರು ಒಂದು 60-70 ವರ್ಷದಿಂದ ಇದರಲ್ಲೇ ಜೀವನ ಮಾಡ್ತೀವಿ. ಹಿಂಗೆ ಯಾರಿಗೂ ಮನವಿ ಕೊಟ್ಟಿಲ್ವಾ ಸರ್? ಮನೆ ಮುಂದೆ ಒಂದು ಬಾರಿ ಕೊಟ್ಟಿದ್ರು. ಏನಾಗ್ಬೇಕು ಈಗ ನಿಮಗೆ ಸರ್? ದಾರಿ ಓಪನ್ ಮಾಡ್ಕೊಡೋದು ಸರ್. ದಾರಿ ಆಕಾಶ ಇದೆ. ಕಾಲ್ ದಾರಿ ಉಪಯೋಗ ಆಗಂಗೆ ಡಾಕ್ಟರ್ ವೆಹಿಕಲ್ ಬರಂಗೆಲ್ಲ ಉಪಯೋಗ ಮಾಡ್ತೀವಿ. ನಿಮ್ಮ ಹೆಸರಪ್ಪ? ಅರುಣಾ ದಿಗ. ನೀರು ಜಾಸ್ತಿ ಹೋಗ್ತಾರೆ, ಅದರಿಂದ ಇಲ್ಲಿ ನೀರು ಹೋಗೋದಕ್ಕೆ ನೀವು ಓಡಾಡಿಸ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಂತೀವಿ. ಎಲ್ಲ ಹೋಗೋದಪ್ಪ ನೀವು? ಇಲ್ಲಿ ನಾವು ಬೆಂಡೋಣಿಗೆ ಹೋಗಿ ಶಾಲೆಗೆ ಹೋಗ್ಬೇಕು. ಇಲ್ಲಿ ಜಾಸ್ತಿ ನೀರು ಹೋಗ್ತಾವೆ, ಹೋಗೋಕ್ಕಾಗಲ್ಲ. ಎಷ್ಟು ದಿವಸದಿಂದ ಹಿಂಗೆ ಹೋಗ್ತಿದ್ದೀರಪ್ಪ? ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆದ್ರೆ ಜಾಸ್ತಿ ನೀರು ಬರ್ತವೆ. ಇಲ್ಲಿ ಯಾವಾಗಲೇ ಒಂದು 2-3 ತಿಂಗಳಿಂದ ನೀರು ಹೋಗ್ತಾನೆ. ಸ್ಕೂಲ್ಗೆ ಎಷ್ಟು ದಿನದಿಂದ ಹೋಗ್ತದೆ? ನಾವು 15-20 ದಿನ ಶಾಲೆಗೆ ಹೋಗಲಿಲ್ಲ. ಅದರಿಂದ ಟೀಚರ್ಸ್ ಎಲ್ಲ ಬೈದ್ರು, ಪೇರೆಂಟ್ಸ್ ಎಲ್ಲ ಕರೆಸಿದ್ರು. ನಾವು ಶಾಲೆಗೆ ಹೋಗ್ಲಿಲ್ಲ ಅಂದ್ರೆ ಶಾಲೆಗೆ ಹೋಗಕ್ ತೊಂದರೆ ಆಗ್ತಿದೆ. ಇಲ್ಲಿ ನೀವು ಹೋಗ್ಬಡಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊಂಡು. ಎಷ್ಟು ಜನ ಇದ್ದೀರಪ್ಪ ಮಕ್ಕಳೆಲ್ಲ, ವಿದ್ಯಾರ್ಥಿಗಳು? ನಾವೆಲ್ಲ ಒಂದು ಜನ. ಎಲ್ಲ ಹೋಗ್ತೀರಾ? ಎಲ್ಲೆಲ್ಲ ಹೋಗ್ತೀರಾ ಸ್ಕೂಲ್ಗೆ? ನಾವು ಬೆಂಡೋಣಿಗೆ ಹೈಸ್ಕೂಲ್ ಮಕ್ಕಳು, ಮಿಡ್ಲ್ ಸ್ಕೂಲ್ ಮಕ್ಕಳು ಎಲ್ಲರೂ ಹೋಗ್ತೀವಿ. ನಾವು ಮನೆಗೆ ಹೋಗ್ಬೋದು, ಕೊಳಕಡಿ ಕಾಲೇಜ್ಗೆ ಹೋಗ್ಬೇಕು. ಎಲ್ರಿಗೂ ಸಮಸ್ಯೆ ಆಗ್ತಿದೆಯಾ? ಈ ನೀರಾಗೆ ಹೋಗ್ಬೇಕಾ ಈಗ? ನಿನ್ನ ಹೆಸರಪ್ಪ? ಯಾವ್ರಪ್ಪ? 30 ವರ್ಷದಿಂದ ಕುಮಟೇನಹಳ್ಳಿ ಗ್ರಾಮದ ರಸ್ತೆ ವಿಚಾರ ಶಾಸಕರು, ಸಂಸದರು ಮತ್ತು ಸರ್ಕಾರದ ಗಮನಕ್ಕೆ ಬಂದಿಲ್ಲವೇ? ಕೊರಟಗೆರೆ ಆಡಳಿತ, ಜಿಲ್ಲಾ ಪಂಚಾಯಿತಿ, ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳ ಕೆಲಸವೇನು? ಗ್ರಾಮದ ಅಭಿವೃದ್ಧಿಗೆ ಸ್ಥಳೀಯ ಸಿದ್ದರಬೆಟ್ಟ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ನಿರ್ಲಕ್ಷ್ಯವೇಕೆ? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದ ಬಳಕೆಗೆ ಅಧಿಕಾರಿಗಳ ಮೀನಾಮೇಶ ಏಕೆ ಎಂಬುದನ್ನು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಸರ್, ನಮಗೆ ಕುಂಟೆನಹಳ್ಳಿ ಅಂತ ಒಂದು 60-70 ವರ್ಷದಿಂದ ವಾಸ ಇದ್ದೀವಿ ನಾವು. ಅದರಲ್ಲಿ ನಮ್ಗೆ ನೀರಿನ ತೊಂದರೆ, ಕರೆಂಟಿನ ತೊಂದರೆ, ನೀರಿನ ವ್ಯವಸ್ಥೆ ಇಲ್ಲ. ಕತ್ಲಾದ್ರೆ ಕರಡಿ ಏನಾದ್ರೂ ಪ್ರಾಣಿ ಬರ್ಬೋದು. ಅವರಲ್ಲಿ ಮಕ್ಕಳು ಮರಿಗೆಲ್ಲ ಸ್ನಾನ ತುಂಬ ನೋವು. ಮಳೆ ಬಂದರೆ ನೀರಲ್ಲಿ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ನಾವು ಹೋಗ್ಬೇಕಂದ್ರೆ ಸಂತಗೆ ಹೋಗ್ಲಿ ಏನಕ್ಕನ ಹೋಗ್ಲಿ ನಾವು ಕೊರಟಗೆರೆ ತೋನ್ಕೆರೆ ಹೋಗ್ಬೇಕು, ಏನು ಹೋಗೋಕ್ಕಾಗಲ್ಲ. ಇಲ್ಲೆಲ್ಲ ಒಂದು ಸ್ವಲ್ಪ ಕಾಸು ಇಲ್ದಾರಿ ಇದ್ರೆ ಅಲ್ಲಿ ತೊಂದರೆ ಮಾಡ್ತಾರೆ ಹೋಗೋಕ್ಕೆ. ಆದ್ರಿಂದ ಯಾವಾಗಲೂ ನಮಗೆ ಮಳೆಗಾಲ ಬಂದೈತೆ ಅಂದರೆ ಸ್ನಾನ ತುಂಬ ಕಷ್ಟ ಆಗ್ತಾ ಇತ್ತು. ಮಳೆಗಾಲದಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಮಳೆಗಾಲ ಬಂದೈತೆ ಅಂದರೆ ತುಂಬ ಹುಡುಗರು ಅಂತ ಹಿಡಿದು ಶಾಲೆಗೆ ಹೋಗೋ ಮಕ್ಕಳು ಇಂತ ಹಿಡಿದು ದೊಡ್ಡವ್ರ ಇಂತ ಹಿಡಿದು ಎಲ್ಲರಿಗೂ ಸಮಸ್ಯೆ. ಆಸ್ಪತ್ರೆಗೆ ನಾನು ಅರ್ಜೆಂಟ್ ಹೋಗ್ಬೇಕು. ಆಸ್ಪತ್ರೆಗೆ ಅರ್ಜೆಂಟ್ ಹೋಗ್ಬೇಕು ಅಂದ್ರೆ ಸರ್, ನಮ್ಮ ಮನೆಗೆ ಒಂದು ವಯಸ್ಸಾಗಿರೋ ಅಜ್ಜಿ ಐತೆ. ಆಸ್ಪತ್ರೆಗೆ ಹೋಗಿ ನಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ. ಜನ ಬಂದು ಇವನ್ನ ಮಾತ್ರೆ ಪಾತ್ರೆ ತಂದ್ಕೊಟ್ಟು ಮಾತ್ರೆ ನುಂಗಿಸ್ಕೊಂಡು ಇಲ್ಲೇ ಇದನ್ನ ಮಾಡ್ತಾ ಇದ್ದೀವಿ. ಇವಾಗ ಏನ್ ನಾವು ಅಜ್ಜಿ ಗತಂಜಿತವಾಗಿ ಇದಾದ್ರಿ ಹಳ್ಳದಾಗ ಹೆಂಗ್ ಬಂದು ಗಂಡ್ ಮಕ್ಳವ್ರೆ ಹೆಂಗ್ ತಾಂಡ್ ಹೋಗ್ತಾರೆ ಸಾ? ನಾನು ಹೆಣ್ಮಗಳು ಸಾಕ್ತಾ ಇದ್ದೀನಿ ಅಂತ ಅನುಕೂಲ ಇಲ್ಲದ್ದವ ಊರ್ ಮಾಡ್ಕೊಂಡ್ಬಿಟ್ಟು ಸೇರ್ಕೊಬಿಟ್ಟಿದೀವಿ. ನಮಗ್ ದಯವಿಟ್ಟು ಒಂಚೂರು ದಾರಿ ಮಾಡ್ಕೊಡ್ರಿ ಸಾ. ಆಯ್ತು. ನಿಮ್ಮ ಹೆಸರಮ್ಮ? ಸಂಜೀವಮ್ಮ.
ಕರ್ಕೊಂಡು ಹೋಗಕ್ಕ ಅಜ್ಜಿನ ಯಾತ್ರವೂ ಬರಲ್ಲ ಸಾ, ಗಾಡಿ ಕೂತ್ಕೊಳಲ್ಲ, ವಯಸ್ಸಾಗೈತೆ, ಆಟದಗಳು ಬರಲ್ಲ ಇಲ್ಲಿ, ಇಲ್ಲೂ ಈ ಕಡೆನೂ ರೋಡ್ ಇಲ್ಲ, ಈ ಕಡೆನೂ ರೋಡ್ ಇಲ್ಲ, ನಾವ್ ಹಂಗೆ ಹಾಕೊಂಡು ಕೊರಗೊಳ್ತಾ ಇದ್ದೀವಿ ಸ ಮನೆಗ ಅಜ್ಜಿನ. ದಯವಿಟ್ಟು ನಮ್ಗ ಅರ್ಜೆಂಟ್ ಒಂಚೂರು ದಾರಿ ಮಾಡ್ಕೊಳ್ಳಿ. ಎನ್ ಮೂರ್ತಿ, ಅಮುಕ್ ಟಿವಿ, ಕೊರಟಗೆರೆ. ಗುಡಿಬಂಡೆಯ ಕೆರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ, ಅಂಬೇಡ್ಕರ್ ನಗರದ ಅಂಗನವಾಡಿ ಕೇಂದ್ರ, ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಮೊದಲಾದ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ತಹಸೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕರ್ನಾಟಕ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ಈ ಸಮಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ನಾಗೇಶ್ ಅವರು, ಜಿಲ್ಲೆಯ ನಾಗರಿಕರ ಸಮಸ್ಯೆಗಳನ್ನು ಖುದ್ದಾಗಿ ವಿಚಾರಿಸಿ ಅಧಿಕಾರಿಗಳ ಸಿಬ್ಬಂದಿಗಳ ಲೋಪವಾಗಿದ್ದಲ್ಲಿ ಅದನ್ನು ಸರಿಪಡಿಸಿ ಕೆಲಸವನ್ನು ಚುರುಕುಗೊಳಿಸಬೇಕಾಗುವುದಕ್ಕೆ ಜಿಲ್ಲೆಯ ಪ್ರತಿ ತಾಲೂಕಿಗೆ ಭೇಟಿ ನೀಡುತ್ತೇನೆ. ಸಲಹೆ ಸೂಚನೆಗಳನ್ನು ಕೊಟ್ಟು ಆಡಳಿತನ ಮತ್ತಷ್ಟು ಚುರುಕುಗೊಳಿಸಲು ಮತ್ತು ಜನರಿಗೆ ಸಹಾಯ ಮಾಡೋದಷ್ಟೇ ಈ ಭೇಟಿಯ ಉದ್ದೇಶ. ಜನರಿಂದ ನೇರವಾಗಿ ಬಂದು ಬರುತ್ತಿರುವ 40 ಅಹವಾಲುಗಳು ಕೂಡ ಸ್ವೀಕೃತಿಯಾಗಿದೆ. ಅವುಗಳ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡಿ ಯಾರಿಗೆ ಏನು ನಿರ್ದೇಶನ ಕೊಡ್ಬೋದು ಮತ್ತು ಜನರಿಗೆ ಮತ್ತಷ್ಟು ಹೇಗೆ ಸಹಾಯ ಮಾಡ್ಬೋದು ಈ ಒಂದು ಸಭೆಯಲ್ಲಿ ನಾವು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಜನರಿಗೆ ಸಹಾಯ ಮಾಡೋದಷ್ಟೇ ಭೇಟಿಯ ಉದ್ದೇಶ. ಬೇರೆ ಏನಿಲ್ಲ. ಯಾವ್ಯಾವ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಕಂದಾಯ ಒತ್ತುವರಿ, ರಸ್ತೆ ಒತ್ತುವರಿ, ಜಮೀನು ಒತ್ತುವರಿ, ಮತ್ತು ರಸ್ತೆ ಬಿಡಿಸ್ಕೊಡೋದು, ಇದೇ ಥರ ಸಮಸ್ಯೆಗಳಿದೆ. ಮತ್ತು ಸಾಗುವಳಿ ಚೀಟಿ ಕೊಟ್ಟು ಖಾತೆ ಆಗದೇ ಇರೋಂಥ ಸಮಸ್ಯೆಗಳು, ಭಾಳ ಹಳೆಯ ಪ್ರಕರಣಗಳು, ಅದಕ್ಕೆ ಮೂಲ ಕಡತಗಳು ಅದು ಇನ್ನೂ ಇಲ್ಲ ಅಂತ ನಮ್ಮವರು ವಿವರಗಳೆಲ್ಲ ಕೊಡ್ತಾ ಇರ್ತಾರೆ. ಚರ್ಚೆ ಮಾಡ್ತೀನಿ ನೋಡೋಣ ಯಾವ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಇನ್ನು ಈ ಸಮಯದಲ್ಲಿ ಗುಡಿಬಂಡೆ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ, ಉಪತಹಸೀಲ್ದಾರ್ ಮಹೇಶ್, ಕಂದಾಯ ನಿರೀಕ್ಷಕರಾದ ಕಾರ್ಗಿಲ್ ಲಕ್ಷ್ಮೀನಾರಾಯಣ, ಪೊಲೀಸ್ ಉಪನಿರೀಕ್ಷಕ ನಾಗರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.